ನಾವು ತಿಳ್ಕೊಂಡಾಗ ಬಿಜೆಪಿ ನಮ್ಮ ಸರ್ಕಾರ ಏನೇನ್ ಮಾಡಿದೆ, ಕೇಂದ್ರ ಸರ್ಕಾರ ಏನೇನ್ ಮಾಡಿದೆ, ನಾವು ಬಂದ ಏನೇನ್ ಮಾಡ್ತೇವೆ, ದರಿದ್ರಿಗೆ, ಹಿಂದುಳಿದವರಿಗೆ, ರೈತರಿಗೆ, ಹೆಣ್ಮಕ್ಕಳಿಗೆ, ವಯಸ್ಸಾಗಿರೋರಿಗೆ. ಹಾಗಾಗಿ ನಾವು ಒಂದಿಷ್ಟು ತಿಳ್ಕೊಂಡೋಗ್ಬೇಕು. ಅಕಸ್ಮಾತ್ ನಮಗೆ ಗೊತ್ತಿರಲ್ಲಪ್ಪ, ರಾಜಧಾನಿಗಳು ನಾವು ನೆನ್ಪಿಟ್ಕೊಳ್ಳಿ, ನಮಗೆ ಗೊತ್ತಿಲ್ಲ ಅನ್ನೋದು ಯಾವ ತರಕ್ಕೂ ಹೋಗಬಾರ. ಸುಳ್ಳು ಪಳ್ಳು ಏನ ಹೇಳಿ ಬಂದ್ಬಿಡ್ಬೇಕಲ್ಲಿಂದ. ರಾಜಕಾರಣಿ ನಿಮಗೆ ಏನು ಗೊತ್ತೇ ಇಲ್ಲ ಅಂತ ಅನ್ನೋದಿಲ್ಲ. ವಾಜಪೇಯಿ ಇದ್ದ ಸಂದರ್ಭದಲ್ಲಿ ಅಲ್ಲಿರುವಂತ ಪಾಕಿಸ್ತಾನಿಗೆ ಹೊಡೆದು 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 ಸೈನಿಕರು ಸಾಯಿಸ್ಬಿಟ್ರು. ನೀವು ಹೊಡೆದಿದ್ದೀರಾ? ನಿಮಗೆ ಗೊತ್ತಿಲ್ಲ, ಅದು ಹೇಳ್ಬೇಕು. ನೋಡಿ, ವಾಜಪೇಯಿ ಇದ್ದ ಸಂದರ್ಭದಲ್ಲಿ ಪಾಕಿಸ್ತಾನ ತಲೆ ಎತ್ತಲಿಲ್ಲ. ಮನಮೋಹನ್ ಸಿಂಗ್ ಬಂದಾಗ ಅಲ್ಲಿದ್ದಂತ ಪಾಕಿಸ್ತಾನದ ಸೈನಿಕರು ಭಾರತದ ಸೈನಿಕರು ಬಂದು ಹಾಕ್ಬಿಟ್ರು. ನರೇಂದ್ರ ಮೋದಿ ಬಂದಿದ್ದ ಕಡೆ ಒಬ್ಬರು 10 ಜನ ನರೇಂದ್ರ ಮೋದಿ ಅವರು ಪಾಕಿಸ್ತಾನದವರು ಇಲ್ಲ ಅನ್ನಿಸಂತ ದೊಡ್ಡ ಆದವರು ನರೇಂದ್ರ ಮೋದಿ. ಇದು ನಡೆದಿದ್ದು ಹೌದು, ಇಲ್ಲ ಅಂತ ಅಕಸ್ಮಾತ್ ಗೊತ್ತಿಲ್ಲ ಅಂತಂದ್ರೆ ನರೇಂದ್ರ ಮೋದಿ ಗಂಡು ಬೆಲೆ ಅನ್ನೋದನ್ನ ಇಡೀ ಪ್ರಪಂಚ ಹೋಗ್ತಾ ಇದ್ದಾರೆ. ನೀವು ಮನೆ ಹೋದಂತ ಸಂದರ್ಭದಲ್ಲಿ ಇಲ್ಲ ಮನಮೋಹನ್ ಸಿಂಗ್ ಇದ್ದಾಗೆ ಬಹಳ ಚೆನ್ನಾಗಿತ್ತು ಅದು ಕಾರಣ. ಗುಂಡು ಬೇರೆಯವರು ಸಿದ್ದರಾಮಯ್ಯ ಏನಿಲ್ಲ, ಸಿದ್ದರಾಮಯ್ಯ ಗರಿಂದ್ರ ಕೆಲಸ ಮಾಡ್ತಾರೆ. ಅವ್ರಿಗಿಂತ ನೀವೇ ಹೇಳ್ಕೊಂಡು ಬಂದ್ಬಿಟ್ರೆ ನೀವು ಮನೆ ರಾಜೀನಾಮೆ ಕೊಟ್ಟು ಮನೆ ಹೋಗಿ ಬರ್ತಾರೆ. ಬಿಜೆಪಿ ಹೋಗಿ ಬರ್ರಿ, ನಾವು ಬಿಜೆಪಿ ಕಾರ್ಯಕರ್ತರು.